ಆತ್ಮೀಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಶಿಕ್ಷಕರೇ ಈ ಹಿಂದಿನ ಎರಡು ತರಗತಿಯಲ್ಲಿ ನಾವು ಅಧ್ಯಾಯ ಹತ್ತರ ಮಾನವ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಭಾಗ ಒಂದು ಮಾನವನ ಕಣ್ಣಿನ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಮಾಡಿದ್ದೇವೆ ಮಾನವನ ಕಣ್ಣು ಕಣ್ಣಿನ ಪ್ರಾಮುಖ್ಯತೆ ಇತ್ಯಾದಿ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದ್ದೇವೆ ಇಂದು ಎರಡನೇ ಭಾಗ ವರ್ಣಮಯ ಜಗತ್ತು ವರ್ಣಮಯ ಜಗತ್ತು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರತಿನಿತ್ಯವೂ ನಾವು ಬೇಕಾದಷ್ಟು ಕೌತುಕವಾದಂತಹ ವರ್ಣರಂಜಿತ ವಿದ್ಯಮಾನಗಳನ್ನು ಈ ಕಣ್ಣುಗಳಿಂದ ನೋಡ್ತಾ ಇದ್ದೇವೆ ಆ ವರ್ಣಮಯ ಜಗತ್ತಿನಲ್ಲಿ ನಡೆಯುವಂತಹ ವಿದ್ಯಮಾನಗಳ ಬಗ್ಗೆ ನಾವಿಂದು ತಿಳ್ಕೊಬೇಕಾಗಿದೆ ಆದಾಗ್ಯೂ ಸಹ ನಾವು ಹಿಂದಿನ ತರಗತಿಯಲ್ಲಿ ಕಲಿತುಕೊಂಡಂತಹ ಕೆಲವು ಕಲಿಕಾಂಶಗಳ ಕಡೆ ಗಮನ ಹರಿಸೋಣ ಹಿಂದಿನ ಅಧ್ಯಾಯದಲ್ಲಿ ನಾವು ಕಲಿತಿದ್ದು ಪ್ರಮುಖವಾಗಿ ದೃಷ್ಟಿದೋಷ ಈ ದೃಷ್ಟಿದೋಷಗಳಲ್ಲಿ ಎಷ್ಟು ವಿಧ ಇದೆ ಲೈಕ್ ಸಮೀಪ ದೃಷ್ಟಿ ದೂರದೃಷ್ಟಿ ಪ್ರಿಸ್ಬಯೋಪಿಯಾ ಕಣ್ಣಿನ ಪೊರೆ ಈ ಎಲ್ಲ ದೃಷ್ಟಿದೋಷಗಳಿಗೆ ಪರಿಣಾಮಗಳು ಕಾರಣ ಪರಿಹಾರ ಇದರ ಜೊತೆಲೆ ನೇತ್ರದಾನ ನೇತ್ರದಾನ ಮಾಡಬೇಕಾದಾಗ ಅನುಸರಿಸಬೇಕಾದಂತಹ ನಿಯಮಗಳು ಶ್ರೇಷ್ಠ ಮಹನೀಯರು ಮಾಡಿರ್ತಕ್ಕಂಥ ಸಾಧನೆಗಳು ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡ್ವಿ ಎರಡನೇ ಅವಧಿಯಲ್ಲಿ ಇಂದು ಮೂರನೇ ಅವಧಿಯಲ್ಲಿ ಪ್ರಮುಖವಾಗಿ ಕಲಿಬೇಕಾದಂತಹ ಕಲಿಕಾಂಶಗಳ ಕಡೆ ಗಮನ ಹರಿಸೋಣ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ವಾಯುಮಂಡಲದಲ್ಲಿ ವಕ್ರಿಭವನ ಹೇಗೆ ಉಂಟಾಗ್ತದೆ ನಕ್ಷತ್ರಗಳು ಏಕೆ ಮಿನುಗುತ್ತವೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಈ ಎಲ್ಲದಕ್ಕೆ ಕಾರಣಗಳೇನು ನೋಡಿ ಈ ಪರದೆ ಮೇಲೆ ಮೂಡಿರತಕ್ಕಂಥ ಎಲ್ಲ ಅಂಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂದರ್ಭದಲ್ಲಿ ಆಸ್ವಾದಿಸುತ್ತಿದ್ದೇವೆ ಆದರೆ ಈ ಘಟನೆಗಳು ಈ ವಿದ್ಯಮಾನಗಳು ಹೇಗೆ ಘಟಿಸುತ್ತವೆ ಇದಕ್ಕೆ ಕಾರಣವೇನು ಈ ಹಿಂದೆ ಇರತಕ್ಕಂಥ ಸಿದ್ಧಾಂತ ಏನು ಇದನ್ನು ನಾವಿಂದು ಬಹಳ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಪಡೋಣ ಬೆಳಕಿನ ವಕ್ರೀ ಭವನ ಬೆಳಕಿನ ಪ್ರಮುಖ ಲಕ್ಷಣಗಳು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಬೆಳಕು ಪ್ರತಿಫಲನ ಹೊಂದುತ್ತದೆ ಬೆಳಕು ವಕ್ರೀಭವನ ಹೊಂದುತ್ತದೆ ಇವನ್ನೆಲ್ಲ ನಾವು ಅಧ್ಯಯನ ಮಾಡಿದ್ದೇವೆ ನೋಡಿ ಸಾಮಾನ್ಯವಾಗಿ ಮೂರು ರೀತಿ ಪಾರದರ್ಶಕ ಮಾಧ್ಯಮಗಳನ್ನು ನಾವು ಸುತ್ತಮುತ್ತ ನೋಡ್ತಾ ಇದ್ದೇವೆ ಸಾಂದ್ರತೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಹಾಗಾಗಿ ಬೆಳಕು ಈ ಮೂರು ಮಾಧ್ಯಗಳ ಮೂಲಕ ಚಲಿಸುವಾಗ ತನ್ನ ವೇಗವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಇಲ್ಲ ಹೆಚ್ಚು ಮಾಡಿಕೊಳ್ಳುತ್ತದೆ ಹಾಗಾಗಿ ಬೆಳಕಿನ ವಕ್ರೀಭವನ ಉಂಟಾಗುತ್ತದೆ ನಾವು ಒಂದು ಗಾಜಿನ ಚಪ್ಪಡಿಯ ಮೂಲಕ ಯಾವ ರೀತಿ ಬೆಳಕಿನ ವಕ್ರೀಭವನ ಉಂಟಾಗುತ್ತದೆ ಎನ್ನುವುದನ್ನು ನೋಡೋಣ ಆ ಗಾಜಿನ ಚಪ್ಪಡಿಯನ್ನು ನೋಡಿ ಎ ಬಿ ಸಿ ಡಿ ಒಂದು ಆಯತಾಕಾರದ ಗಾಜಿನ ಚಪ್ಪಡಿ ಗಾಳಿಯಿಂದ ಬೆಳಕು ಗಾಜಿನ ಚಪ್ಪಡಿಯನ್ನು ಪ್ರವೇಶಿಸಿದೆ ಅಂದರೆ ವಿರಳ ಮಾಧ್ಯಮದಿಂದ ಹೆಚ್ಚು ಸಾಂದ್ರತೆ ಇರುವ ಮಾಧ್ಯಮಕ್ಕೆ ಬೆಳಕು ಚಲಿಸಿದೆ ಪಿ ಕ್ಯೂ ಬಂತು ಬೆಳಕಿನಲ್ಲಿ ಈ ಬಾಗುವಿಕೆ ಉಂಟಾಗುವುದಕ್ಕೆ ಪ್ರಮುಖ ಕಾರಣ ಮಾಧ್ಯಮದಲ್ಲಿನ ಸಾಂದ್ರತೆ ನೋಡಿ ಗಾಳಿ ವಿರಳ ಮಾಧ್ಯಮ ಗಾಜು ಮಾಧ್ಯಮದಲ್ಲಿ ಸಾಂದ್ರತೆ ಜಾಸ್ತಿ ಇದೆ ಹಾಗಾಗಿ ಬೆಳಕು ಸಂಪೂರ್ಣವಾಗಿ ಬಾಗಿದೆ ಇಲ್ಲಿ ಪಿ ಕ್ಯೂ ಅನ್ನೋದು ಪತನ ಕಿರಣ ಕ್ಯೂ ಆರ್ ಅನ್ನೋದು ವಕ್ರೀಭವನ ಕಿರಣ ಮತ್ತು ಹಾಗಾಗಿ ಎರಡನೇ ಬಾರಿ ವಕ್ರೀಭವನ ಹೊಂದುತ್ತೆ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತೇಳಿ ನೀವು ಎಮ್ ಎಮ್ ಡ್ಯಾಶು ಮತ್ತು ಎನ್ ಎನ್ ಡ್ಯಾಶ್ ಲಂಬಗಳನ್ನು ಹಾಕಿ ಪತನ ಕಿರಣ ಮತ್ತು ಈ ಲಂಬಗಳ ನಡುವೆ ಇರತಕ್ಕಂಥ ಕೋನಗಳನ್ನ ನೋಡಿ ಅದೇ ರೀತಿ ವಕ್ರೀಭವನ ಕಿರಣ ಮತ್ತು ಈ ಲಂಬಗಳೇ ನಡುವೆ ಇರತಕ್ಕಂಥ ವಕ್ರೀಭವನ ಕೋನಗಳನ್ನು ಸಹ ನೋಡಿ ಈ ಐ ಒನ್ ಐ ಟು ಅನ್ನೋದು ಪತನ ಕೋನಗಳು ಆರ್ ಒನ್ ಆರ್ ಟು ಅನ್ನೋದು ವಕ್ರೀಭವನ ಕೋನಗಳು ಇಲ್ಲಿ ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ಪ್ರವೇಶಿಸಿ ವಕ್ರಿಭವನ ಹೊಂದಿ ಮತ್ತೊಮ್ಮೆ ಅದು ನಿರ್ಗಮಿಸುತ್ತದೆ ಈಗ ಅದೇ ರೀತಿ ಗಾಜಿನ ಪಟ್ಟಕ ನೀವು ಗಾಜಿನ ಪಟ್ಟಕ ನೋಡೇ ಇದ್ದೀರಿ ಈ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರಿಭವನ ಹೇಗಾಗುತ್ತದೆ ನೋಡಿ ಇದು ಪಟ್ಟಕದ ತ್ರಿಭುಜ ಪಾದ ಪಟ್ಟಕದ ಒಂದು ರೇಖಾಚಿತ್ರ ಇಲ್ಲಿ ಒಂದು ಬೆಳಕಿನ ಕಿರಣ ಇದರ ಮೂಲಕ ಹರಿದಿದೆ ಕ್ಯೂ ಅಂತಕ್ಕಂಥದ್ದು ಪತನ ಕಿರಣ ಈ ಪತನ ಕಿರಣ ವಿರಳ ಮಾಧ್ಯಮದಿಂದ ಹೆಚ್ಚು ಮ ಸಾಂದ್ರತೆ ಇರತಕ್ಕಂಥ ಗಾಜಿಗೆ ಚಲಿಸಿದಾಗ ಸಹಜವಾಗಿ ಏನಾಗ್ತದೆ ವಕ್ರಿಭವನ ಹೊಂದುತ್ತದೆ ಈ ಕ್ಯೂ ಆರನ್ನು ನಾವು ಭವನ ಕಿರಣ ಅಂತ ಕರಿತೇವೆ ನೆಕ್ಸ್ಟು ಈ ಭವನ ಕಿರಣ ಮತ್ತೊಮ್ಮೆ ಭವನ ಹೊಂದಿ ಗಾಜಿನಿಂದ ಗಾಳಿ ಕಡೆ ಹೋಗಿದೆ ಅದು ನಿರ್ಗಮಿಸಿದೆ ಆರ್ ಎಸ್ ಅನ್ನು ನಾವು ನಿರ್ಗಮ ಕಿರಣ ಅಂತ ಕರಿತೇವೆ ನಮಗೆ ಇನ್ನೂ ವಿವರವಾಗಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಲಂಬಗಳನ್ನು ಹೇಳ್ತಾ ಇದ್ದೇನೆ ಎನ್ ಎನ್ ಡ್ಯಾಶು ಮತ್ತು ಎಂ ಎಮ್ ಡ್ಯಾಶು ಅಂತಕ್ಕಂಥ ಲಂಬಗಳನ್ನ ಎಳೆದಿದ್ದೇನೆ ಐ ಒನ್ ಐ ಟು ಅಂತ ಬಂದಿದೆ ಏನು ಐ ಒನ್ ಐ ಟು ಅಂದರೆ ಪತನಕೋನ ಪತನಕೋನ ಹೇಗೆ ಉಂಟಾಗ್ತದೆ ಪತನ ಕಿರಣ ಮತ್ತು ಲಂಬಗಳ ನಡುವೆ ಇಲ್ಲಿ ಪತನಕೋನ ಉಂಟಾಗ್ತದೆ ಇಲ್ಲಿ ಪಿ ಕ್ಯೂ ಪತನ ಕಿರಣ ಯಾಕಂತಂದರೆ ಗಾಳಿಯಿಂದ ಗಾಜಿಗೆ ಹೋಗ್ತಾ ಇದೆ ಅದೇ ರೀತಿ ಕ್ಯೂ ಆರ್ ಸಹ ಪತನ ಆಗುತ್ತೆ ಪತನ ಕಿರಣವೇ ಆಗುತ್ತೆ ಕ್ಯೂ ಆರು ಆರ್ ಎಸ್ ಕಡೆ ಅಲ್ಲಿ ಬೆಂಡ್ ಆಗೋದ್ರಿಂದ ಅದು ಕೂಡ ಪತನ ಕಿರಣ ಆಗುತ್ತೆ ಇಲ್ಲಿ ಪಿ ಕ್ಯೂ ಪತನ ಕಿರಣ ಕ್ಯೂ ಆರ್ ವಕ್ರಿಭವನ ಕಿರಣ ಮತ್ತು ಆರ್ ಎಮ್ ಎಸ್ಸು ನಿರ್ಗಮಿತ ಕಿರಣ ಆಗಿದೆ ಆರ್ ಒನ್ ಆರ್ ಟು ವಕ್ರಿಭವನ ಕೋನ ನಿಮಗೆ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದ್ದೇನೆ ಇಲ್ಲಿ ಆರ್ಟುನ ನಾವು ಸಾಧ್ಯವಾದರೆ ನಿರ್ಗಮಿತ ಕೋನ ಅಂತಲೂ ಕರಿತೇವೆ ಯಾಕಂದರೆ ಆ ನಿರ್ಗಮಿತ ಬೆಳಕು ಇದೆ ಆರ್ ಎಸ್ ಅನ್ನೋದು ನಿರ್ಗಮಿತ ಕಿರಣ ಅದಕ್ಕೂ ಮತ್ತು ಲಂಬಗಳ ನಡುವೆ ಉಂಟಾಗಿರುವುದೇ ಅದನ್ನು ನಿರ್ಗಮಿತ ಕೋನ ಅಂತಲೂ ಸಹ ನಾವು ಕರಿತಾ ಇದ್ದೇವೆ ಫೈನಲ್ಲಾಗೆ ಇಲ್ಲಿ ನಿರ್ಗಮಿತ ಕಿರಣ ಯಾವ ಕಡೆ ಬಾಗಿದೆ ಗಾಜಿನ ಪಾದ ಪಟ್ಟಕದ ಪಾದದ ಕಡೆ ಬಾಗಿದೆ ವೆರಿ ಇಂಪಾರ್ಟೆಂಟು ಇಲ್ಲಿ ಪತನ ಕಿರಣ ಮತ್ತು ಈ ನಿರ್ಗಮಿತ ಕಿರಣನ ಒಟ್ಟಿಗೆ ಸೇರಿಸಿದಾಗ ಎಳೆದು ಸೇರಿಸಿದಾಗ ಅಲ್ಲಿ ಜೀನಲ್ಲಿ ಸಂಧಿಸುತ್ತವೆ ಅಲ್ಲಿ ದಿಕ್ಪಲ್ಲಟ ಕೋನ ಉಂಟಾಗ್ತದೆ ಅದೇ ರೀತಿ ಏನಲ್ಲಿ ಪಟ್ಟಕದ ಕೋನ ಮಾಮೂಲಿಯಾಗಿ ಇರ್ತದೆ ನೋಡಿ ಇದನ್ನು ಬಳಸ್ಕೊಂಡು ನಾವು ಒಂದು ಸೂಕ್ಷ್ಮವಾದ ವಿಚಾರವನ್ನು ಈಗ ನಾವು ಚರ್ಚೆ ಮಾಡೋಣ ನೋಡಿ ಚಿತ್ರದಲ್ಲಿ ಎರಡು ಗಾಜಿನ ಪಾದ ಪಟ್ಟಕಗಳನ್ನ ಇರಿಸಲಾಗಿದೆ ಒಂದಕ್ಕೊಂದು ವಿರುದ್ಧವಾಗಿ ಇರಿಸಲಾಗಿದೆ ಈಗ ಇದು ಪ್ರಧಾನ ಅಕ್ಷ ಇದು ಬೆಳಕಿನ ಕಿರಣ ಬೆಳಕಿನ ಕಿರಣ ಗಾಳಿಯಿಂದ ಎಲ್ಲಿಗೆ ಈ ಗಾಜಿನ ಪಾದ ಪಟ್ಟಕಗೆ ಹರಿದಿದೆ ನಮಗೆ ಗೊತ್ತಿದೆ ಯಾವ ಕಡೆ ಬಾಗಬೇಕು ಬೆಳಕು ಹೇಳಿ ಮಕ್ಕಳ ಹೌದು ಖಂಡಿತ ಪಾದದ ಕಡೆ ಬಾಗಬೇಕು ಹಾಗಾಗ್ಬಿಟ್ಟು ನೋಡಿ ಪಾದದ ಕಡೆ ಬಾಗಿದೆ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇದೆ ಈ ಪೀನ ಮಸೂರದಲ್ಲಿ ವಕ್ರೀಭವನ ಕ್ರಿಯೆ ಆದ ನಂತರ ಬೆಳಕಿನ ಕಿರಣಗಳು ಏಕೆ ಒಂದು ಕಡೆ ಸೇರುತ್ತವೆ ನಿಮ್ಮ ಮಸೂರದಲ್ಲಿ ಬೆಳಕಿನ ವಕ್ರೀಭವನ ಹೊಂದಿದ ಮೇಲೆ ಏಕೆ ಕಿರಣಗಳು ಚದುರುತ್ತವೆ ಇದನ್ನು ಎಷ್ಟೋ ಮಕ್ಕಳು ಬೈಹಾಕ್ ಮಾಡಿಬಿಡ್ತವೆ ಬಟ್ ಇದನ್ನು ಬಳಸಿಕೊಂಡ್ರೆ ನೀವು ಯಾವತ್ತೂ ಬೈಹಾಟ್ ಮಾಡೋದೇ ಬೇಕಿಲ್ಲ ಇದನ್ನು ಇಂಡೈರೆಕ್ಟಾಗಿ ತೊಗೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಇದೆಂಥ ಮಸೂರ ಪೀನಮಸುರ ಪ್ರಧಾನಾಕ್ಷ ಬೆಳಕನ್ನು ಬಿಟ್ಟಿದ್ದೇನೆ ಏನಾಗುತ್ತೆ ಬಾಗುತ್ತೆ ಅಂದರೆ ವಕ್ರಿಭವನ ಹೊಂದುತ್ತೆ ವಕ್ರಿಭವನ ಹೊಂದಿ ಒಂದೇ ಕಡೆ ಕೇಂದ್ರೀಕೃತಗೊಳ್ಳುತ್ತವೆ ಅದೇ ರೀತಿ ಎರಡನೇ ಚಿತ್ರದಲ್ಲಿ ನೋಡಿ ಗಾಜಿನ ಪಾದ ಪಟ್ಟಕದ ಜೋಡಣೆ ಈ ರೀತಿ ಇದೆ ಪ್ರಧಾನ ಅಕ್ಷ ಬೆಳಕಿನ ಕಿರಣಗಳ ಆಯಿಸಿದಾಗ ಇಲ್ಲಿ ನೋಡಿ ಗಾಜಿನ ಪಾದ ಪಟ್ಟಕದ ಕಡೆ ಹೋಗಬೇಕು ಬೆಳಕಿನ ಕಿರಣಗಳು ವಕ್ರಿಭವನ ಹೊಂದಿದ ಮೇಲೆ ನೋಡಿ ಯಾವ ಕಡೆ ಹೋಗುತ್ತೆ ನೋಡ್ಕೊಳ್ಳಿ ನೋಡಿ ಅದು ಮೇಲೆ ಹೋಯ್ತು ಇದು ಕೆಳಗಡೆ ಹೋಯ್ತು ಯಾಕೆ ಚದುರುತ್ತೆ ವಕ್ರಿಭವನ ಹೊಂದಿದ ಮೇಲೆ ಬೆಳಕು ಪಾದದ ಕಡೆಗೆ ಚದುರುತ್ತದೆ ಹಾಗಾಗ್ಬಿಟ್ಟು ನಮ್ಮ ನಿಮ್ಮ ಮಸೂರದಲ್ಲಿ ಬೆಳಕು ಪ್ರವೇಶಿಸಿ ವಕ್ರಿಭವನ ಹೊಂದಿದ ಮೇಲೆ ಅದು ಬಾಗುತ್ತದೆ ಹಾಗೆ ಮುಂದುವರೆನ ಮಕ್ಕಳ ಬೆಳಕಿನ ವರ್ಣ ವಿಭಜನೆ ಬಹಳ ಮುಖ್ಯವಾದಂತಹ ಸಂಗತಿ ಬೆಳಕಿನ ವರ್ಣ ವಿಭಜನೆ ನೀವು ಸೂರ್ಯನ ಬೆಳಕನ್ನು ನೋಡಿದ್ದೀರಿ ಸೂರ್ಯನ ಬೆಳಕು ಯಾವ ಬಣ್ಣ ಇದೆ ಮಕ್ಕಳ ಹೌದು ಬಿಳಿ ಬಣ್ಣ ಇದೆ ಆದರೆ ಆ ಸೂರ್ಯನ ಬೆಳಕು ಮಿಲಿಯನ್ ಗಟ್ಟಲೆ ಬಣ್ಣಗಳಿಂದ ತುಂಬಿದೆ ಅಂತಂದರೆ ಏನು ಸಾರ್ ನಿಜನ ಸಾರ್ ಅಂತ ಕೇಳ್ತೀರಿ ನಾವು ಅದನ್ನು ಇನ್ನೂ ಸಂಕ್ಷಿಪ್ತಗೊಳಿಸಿ ಹೇಳಿದರೆ ಸೂರ್ಯನ ಬಿಳಿ ಬೆಳಕು ಏಳು ಬಣ್ಣಗಳಿಂದ ಮಾಡಲ್ಪಟ್ಟಿದೆ ಇದು ಸ್ವಲ್ಪ ಓಕೆ ಸರ್ ಅಂತ ಹೇಳ್ತೀರಿ ಸೂರ್ಯನ ಬೆಳಕನ್ನು ನಾವು ಗಾಜಿನ ಪಾದ ಪಟ್ಟಕದ ಮೂಲಕ ಹಾಯಿಸಿದಾಗ ಈ ಬಿಳಿಯ ಬೆಳಕು ಈ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ ಅಂದರೆ ಬೇರೆ ಬೇರೆ ಸ್ಪ್ಲಿಟ್ ಆಗುತ್ತೆ ಆ ವಿದ್ಯಮಾನವನ್ನು ನಾವು ಬೆಳಕಿನ ವರ್ಣ ವಿಭಜನೆ ಈ ಬೆಳಕಿನ ವರ್ಣ ವಿಭಜನೆಯನ್ನು ನಾವು ಸುಂದರವಾಗಿ ಅರ್ಥ ಮಾಡಿಕೊಡ್ಬೇಕಾದ್ರೆ ಗಾಜಿನ ಪಾದ ಪಟಕದ ಮೂಲಕ ಬೆಳಕನ್ನು ಹರಿಸಬೇಕಾಗ್ತದೆ ನೋಡಿ ಹರಿಸಣ ನೋಡಿ ಗಾಜಿನ ಪಾದ ಪಟಕ ನೀವು ನೋಡಿದ್ದೀರಿ ಅದು ತ್ರಿಪೂಜಾ ಆಕೃತಿನಲ್ಲಿ ವಿಶೇಷವಾಗಿ ಅದಕ್ಕೆಂದೇ ನಿರ್ಮಿತವಾಗಿದೆ ಬಿಳಿಯ ಬೆಳಕನ್ನು ಬಿಟ್ಟಾಗ ಅದು ಬಾಗಿ ನಂತರ ವರ್ಣ ವಿಭಜನೆ ಹೊಂದಿದೆ ಒಕ್ರಿಭವನ ಹೊಂದಿ ನಂತರ ವರ್ಣ ವಿಭಜನೆ ಹೊಂದಿದೆ ನಾವು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ರೇಖಾಚಿತ್ರವನ್ನು ಗಮನಿಸಿ ಇಲ್ಲಿ ಗಾಜಿನ ಪಾದ ಪಟ್ಟಕ ಇದೆ ಬಿಳಿ ಬೆಳಕಿನ ಕಿರಣವನ್ನು ಬಿಡ್ತೇವೆ ನೋಡಿ ಅದು ತನ್ನ ಘಟಕ ಬಣ್ಣಗಗಳಾಗಿ ವಿಭಜನೆ ಹೊಂದಿದೆ ಇದನ್ನು ನಾವು ವರ್ಣ ವಿಭಜನೆ ಅಂತ ಕರಿತೇವೆ ಸಾಮಾನ್ಯವಾಗಿ ಈ ವರ್ಣ ವಿಭಜನೆಯಲ್ಲಿ ಬರ್ತಕ್ಕಂಥ ಏಳು ಬಣ್ಣಗಳನ್ನ ನಾವು ವಿಬ್ ಗಿಯಾರ್ ಅಂತ ಕರಿತೇವೆ ವಿ ಅಂದರೆ ವಾಯ್ಲೆಟ್ಟು ಅಂದರೆ ವಾಯ್ಲೆಟ್ ಅಂತಂದರೆ ನಮ್ಮ ಕನ್ನಡದಲ್ಲಿ ನೇರಳೆ ಅಂತ ಐ ಅಂದರೆ ಇಂಡುಗೋ ಅಂದರೆ ಊದ ಬಿ ಅಂದರೆ ಬ್ಲೂ ಅಂದರೆ ನೀಲಿ ವೈ ಅಂತಂದರೆ ನಿಮಗೆ ಗೊತ್ತಿದೆ ಜಿ ಅಂದರೆ ಗೊತ್ತಿದೆ ಓ ಅಂದರೆ ಗೊತ್ತಿದೆ ಆರ್ ಅಂದರೆ ರೆಡ್ಡು ಅಥವಾ ಕೆಂಪು ಅಂತ ಈಗ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಯಿತು ಸೂರ್ಯನ ಬಿಳಿ ಬೆಳಕು ಏಳು ಘಟಕಗಳಾಗಿ ವಿಭಾಗ ಹೊಂದಿದೆ ಅಥವಾ ವಿಭಜನೆ ಹೊಂದಿದೆ ಅಂತ ಈಗ ಪ್ರಮುಖವಾದ ಪ್ರಶ್ನೆ ಸರ್ ಈ ಬಿಳಿ ಬೆಳಕು ಅದು ಹೇಗೆ ಭಾಗ ಆಗ್ತದೆ ಹೇಗೆ ವರ್ಣ ವಿಭಜನೆ ಆಗ್ತದೆ ಅದಕ್ಕೆ ಬೇಕಾದಷ್ಟು ಸಂಗತಿಗಳಿವೆ ಸೂರ್ಯನ ಬೆಳಕು ಬೇಕಾದಷ್ಟು ಬಣ್ಣಗಳಿಂದ ಮಾಡಲ್ಪಟ್ಟಿದೆ ಆ ಬಣ್ಣಗಳ ಗುಂಪಿಗೆ ಬೆಳಕಿನ ರೋಹಿತ ಅಂತ ಕರಿತವೆ ಆ ರೋಹಿತದಲ್ಲಿ ಬರುವಂತಹ ಬಣ್ಣಗಳಿಗೆ ಬೇರೆ ಬೇರೆ ತರಂಗ ದೂರ ಇರ್ತದೆ ಬೇರೆ ಬೇರೆ ತರಂಗ ದೂರ ಇದ್ದಾಗ ಅವು ಗಾಳಿಯಲ್ಲಿ ಒಂದೇ ವೇಗದಲ್ಲಿ ಚಲಿಸುತ್ತವೆ ಆದರೆ ಗಾಜಿನ ಮಾಧ್ಯಮಕ್ಕೆ ಬಂದಾಗ ಅವುಗಳು ಬೇರೆ ಬೇರೆ ಕೋನದಲ್ಲಿ ಏನಾಗ್ತವೆ ವಿಭಜನೆ ಹೊಂದುತ್ತೆ ಅಥವಾ ದಿಕ್ಪಲ್ಲಟ ಹೊಂದುತ್ತೆ ಅಥವಾ ಚದುರುತ್ತವೆ ಬೇರೆ ಬೇರೆ ಕೋನದಲ್ಲಿ ಬಾಗುತ್ತವೆ ಅದಕ್ಕೆ ಕಾರಣ ಏನು ಯಾಕಂದರೆ ಎಲ್ಲ ಬಣ್ಣಗಳಿಗೂ ಬೇರೆ ಬೇರೆ ವಕ್ರೀಭವನ ಸ್ಥಿರಾಂಕ ಇದೆ ಬೇರೆ ಬೇರೆ ವೇಗ ಇದೆ ಈ ಎಲ್ಲ ಕಾರಣದಿಂದ ಅವು ಬಾಗುವುದೂ ಸಹ ಬೇರೆ ಬೇರೆ ಕೋನದಲ್ಲಿ ನೋಡಿ ಈಗ ನಾವು ಈ ರೋಹಿತವನ್ನು ಗಮನಿಸಿದಾಗ ಕೆಂಪು ಬಣ್ಣ ಹೆಚ್ಚು ವೇಗವನ್ನು ಹೊಂದಿದೆ ಹಾಗಾಗಿ ಅದು ಕಡಿಮೆವಾಗಿದೆ ಹಾಗಾಗಿ ಅದರ ಬಾಗುವಿಕೆಯ ಕೋನ ಹೆಚ್ಚಿದೆ ಹೆಚ್ಚು ಬಾಗಿದೆ ಕೆಂಪು ಬಣ್ಣ ಕಡಿಮೆ ಬಾಗಿದೆ ಆದರೆ ನೇರಳೆ ಬಣ್ಣ ಹೆಚ್ಚು ಬಾಗಿದೆ ಪ್ರಮುಖವಾದ ಕಾರಣ ಇದರ ವೇಗ ಮತ್ತು ವಕ್ರಿಭವನ ಸ್ಥಿರಾಂಕ ಹಾಗೂ ತರಂಗ ದೂರ ಈ ವಿಬ್ಗಾಯರ್ ಅಂತಕ್ಕಂಥ ಈ ಪದವನ್ನು ನಾವು ಸಾಕಷ್ಟು ಸಾರಿ ಚಿಕ್ಕ ಮಕ್ಕಳು ಬಾಯಿಂದ ಕೇಳಿದರೆ ಇನ್ನೂ ಖುಷಿ ಪಡ್ತವೆ ಈ ಬಣ್ಣಗಳನ್ನು ನೋಡಿ ತುಂಬ ಆನಂದ ಪಡ್ತವೆ ಹೌದು ಇದು ಒಂದು ಕೌತುಕ ಇದರ ಬಗ್ಗೆ ಬೆಳಕಿನ ವರ್ಣ ವಿಭಜನೆ ಬಗ್ಗೆ ನಮ್ಮ ಬೆಳಕನ್ನು ಯಾವ ರೀತಿ ಭಾಗ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದು ಈ ಮಹಾನ್ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಈ ಬೆಳಕಿನ ವಿಭಜನೆ ನಂತರ ಸರ್ ಐಸಾಕ್ ನ್ಯೂಟನ್ ಒಂದು ಪ್ಲ್ಯಾನ್ ಮಾಡ್ತಾರೆ ನೋಡಿ ಒಂದು ಗಾಜಿನ ಪಾದ ಪಟ್ಟಕ ಅದೇ ರೀತಿ ಸಮರೂಪಿ ಇರ್ತಕ್ಕಂಥ ಇನ್ನೊಂದು ಗಾಜಿನ ಪಾದ ಪಟ್ಟಕ ಎರಡನ್ನು ನೀವು ಹೇಳೋ ರೀತಿ ಉಲ್ಟಾ ಇಟ್ಟಿದ್ದಾರೆ ಮೊದಲನೇ ಗಾಜಿನ ಪಟ್ಟಕದ ಮೂಲಕ ಬೆಳಕು ಹರಿದಾಗ ಅದು ವರ್ಣ ವಿಭಜನೆ ಉಂಟಾಗಿದೆ ಅಂದರೆ ಏಳು ಬಣ್ಣಗಳಾಗಿ ವಿಭಜನೆ ಆಗಿದೆ ಅದೇ ಬೆಳಕನ್ನು ಎರಡನೇ ಗಾಜಿನ ಪಟ್ಟಕದ ಮೂಲಕ ಹರಿಸಿದಾಗ ಅಲ್ಲಿ ಎಲ್ಲ ಬಣ್ಣಗಳು ಮತ್ತೊಮ್ಮೆ ಸೇರಿಕೊಂಡು ಬಿಳಿ ಬೆಳಕಾಗಿದೆ ಬಹುಶಃ ಈ ಪ್ರಯೋಗದಿಂದ ನ್ಯೂಟನ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಬಿಳಿಯ ಬೆಳಕು ಏಳು ಬಣ್ಣಗಳಾಗಿ ವಿಭಜಿಸಬಹುದು ಅಂತ ಈ ಕಾಮನ ಬಿಲ್ಲುವನ್ನು ನೋಡಿ ಆನಂದ ಪಡೆದಿರೋರು ಯಾರಾದರೂ ಇದ್ದಾರಾ ಖಂಡಿತ ಯಾರೂ ಇಲ್ಲ ಆ ಕಾಮನಬಿಲ್ಲು ಮೂಡಿದ ತಕ್ಷಣ ಮಕ್ಕಳದನ್ನು ನೋಡಿ ಕುಣಿದು ಕುಪ್ಪಳಿಸಿ ಸಂತೋಷದಿಂದ ಬೀಗುತ್ತಾರೆ ಅದಕ್ಕೆ ಹೇಳುದು ಇದು ವರ್ಣಮಯ ಜಗತ್ತು ಅಂತ ಈ ಕಾಮನ ಬಿಲ್ಲು ಹೇಗೆ ಉಂಟಾಗದೆ ಅನ್ನೋದಕ್ಕೆ ನಾನು ವಿವರಣೆ ಕೊಟ್ಟಿದ್ದೇನೆ ಅದನ್ನು ನಾನು ನೀಟಾಗೆ ವಿವರಿಸೆ ನೋಡ್ಕೊಳ್ಳಿ ಮಳೆ ಬಂದ ತಕ್ಷಣ ಮಳೆ ನಿಂತ ಮೇಲೆ ವಾತಾವರಣದಲ್ಲಿ ನೀರಿನ ಹನಿಗಳು ಇರ್ತವೆ ಅದು ಗೊತ್ತಿರದೆ ಆ ನೀರಿನ ಹನಿಗಳು ಸಣ್ಣ ಸಣ್ಣ ಗಾಜಿನ ಪಟ್ಟಕಗಳಂತೆ ವರ್ತಿಸುತ್ತವೆ ನಂಬ್ತೀರಾ ನಂಬಲೇಬೇಕು ಹೌದು ಇದರ ಮೂಲಕ ಸೂರ್ಯನ ಬೆಳಕು ಹರಿದಾಗ ವಕ್ರಿಭವನ ಹೊಂದುತ್ತೆ ವರ್ಣ ವಿಭಜನೆ ಹೊಂದುತ್ತೆ ಆಂತರಿಕ ಪ್ರತಿಫಲನ ಆಗುತ್ತೆ ನೋಡಿ ವರ್ಣ ವಿಭಜನದಲ್ಲಿ ನಾವು ಏಳು ಬಣ್ಣಗಳನ್ನು ಕಾಣ್ತೇವೆ ಇಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳು ಸಣ್ಣ ಸಣ್ಣ ಗಾಜಿನ ಪಟ್ಟಕಗಳಂತೆ ವರ್ತಿಸುವುದರಿಂದ ಸೂರ್ಯನ ಬೆಳಕು ಈ ಸಣ್ಣ ಸಣ್ಣ ಘಟಕಗಳ ಮೂಲಕ ಹರಿದು ವರ್ಣ ವಿಭಜನೆಯಾಗಿ ಒಂದು ದೊಡ್ಡ ಕಾಮನಬಿಲ್ಲು ನಿರ್ಮಾಣ ಆಗ್ತದೆ ಹೇಗೆ ಕಾಮನಬಿಲ್ಲು ಉಂಟಾಗಿದೆ ಅನ್ನೋದನ್ನು ನಾನು ನೀಟಾಗಿ ನಿಮಗೆ ಹೇಳ್ಕೊಟ್ಟು ಮತ್ತು ಮುಂದುವರಿತೇನೆ ವಾಯುಮಂಡಲದಲ್ಲಿ ವಕ್ರೀಭವನ ವಕ್ರೀಭವನ ಪದದ ಅರ್ಥ ನಿಮಗೆ ಗೊತ್ತಿದೆ ವಾಯುಮಂಡಲ ಅಂತಂದರೆ ಏನಿದೆ ಧೂಳಿನ ಕಣಗಳಿದೆ ಪ್ರಮುಖವಾಗಿ ಗಾಳಿಯಿಂದ ಮಾಡಲ್ಪಟ್ಟಿದೆ ಗಾಳಿ ಭೂಮಿಯ ಪದರದಿಂದ ಪದರಕ್ಕೆ ಬೇರೆ ಬೇರೆ ಆಗಿರ್ತದೆ ಸಾಂದ್ರತರಲ್ಲಿ ಬೇರೆ ಬೇರೆ ಆಗಿರಬಹುದು ಅಥವಾ ವಕ್ರಿಭಾವನ ಸ್ಥಿರಾಂಕ ಬೇರೆ ಬೇರೆ ಆಗಿರುತ್ತೆ ಮತ್ತು ಅದಕ್ಕಿಂತ ಹೆಚ್ಚಿನಾಗಿ ತಾಪಮಾನದಲ್ಲಿ ಹೆಚ್ಚು ಕಮ್ಮಿ ಇರ್ತದೆ ವಾಯುಮಂಡಲದ ಸ್ತರಗಳಲ್ಲಿ ನೋಡಿ ಭೂಮಿಗೆ ಹತ್ತಿರ ಇರ್ತಕ್ಕಂಥ ಗಾಳಿ ಸ್ವಲ್ಪ ಬಿಸಿ ಇರ್ತದೆ ಅಂದರೆ ಹಗುರ ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಗಾಳಿ ತಣ್ಣಗಿರ್ತದೆ ತಣ್ಣಗೆ ಅಂತಂದರೆ ಐಸ್ ಕ್ರೀಮ್ ಥರ ಇರೋದಿಲ್ಲ ಆದರೆ ಇದಕ್ಕೆ ಹೋಲಿಕೆ ಮಾಡಿದರೆ ಸ್ವಲ್ಪ ತಣ್ಣಗಿರುತ್ತೆ ಅಂದರೆ ತಾಪಮಾನ ಕಡಿಮೆ ಆಗ್ತದೆ ಅದಕ್ಕಿಂತ ಮೇಲೆ ಹೋದ ಮೇಲೆ ಮತ್ತೂ ತಣ್ಣಗಾಗಬಹುದು ಅಥವಾ ಕೆಲವೊಂದು ಕಡೆ ಸ್ವಲ್ಪ ತಾಪಮಾನ ಹೆಚ್ಚಾಗಬಹುದು ಈ ಸೂರ್ಯ ತನ್ನ ಬೆಳಕನ್ನು ಭೂಮಿ ಮೇಲೆ ಬಿಟ್ಟಾಗ ಭೂಮಿ ಚೆನ್ನಾಗಿ ಕಾದು ಉಷ್ಣ ಕಿರಣಗಳನ್ನು ಬಿಟ್ಟಾಗ ಈ ರೀತಿ ಗಾಳಿನಲ್ಲಿ ತಾಪಮಾನ ಹೆಚ್ಚು ಕಮ್ಮಿ ಆಗೋದು ನಾವು ನೋಡಿದ್ದೇವೆ ಈಗ ನಾವು ಬೆಂಕಿ ಕಾಯಿಸ್ಕೊಂಡು ಕೂತ್ಕೊಂಡಿದ್ದಾಗ ಹೀಗೆ ಆ ಬಿಸಿ ಗಾಳಿನಲ್ಲಿ ನೋಡಿದಾಗ ನಮ್ಮ ಕಣ್ಣೆದುರಿಗೆ ಅಥವಾ ಸ್ವಲ್ಪ ಮೇಲೆ ಕಾಣತಕ್ಕಂಥ ವಸ್ತುಗಳು ಸ್ವಲ್ಪ ಸ್ಥಾನ ಬದಲಾವಣೆ ಆದಂಗೆ ಕಂಡು ಬರ್ತದೆ ನಮಗೆ ಮೊದಲೇ ಗೊತ್ತಿದೆ ಸಾಂದ್ರತೆ ವ್ಯತ್ಯಾಸ ಮಾಧ್ಯಮಗಳ ನಡುವೆ ಆದಾಗಲೂ ವಕ್ರಿಭವನ ಉಂಟಾಗ್ತದೆ ಅದೇ ರೀತಿ ತಾಪಮಾನ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ವಕ್ರಿಭವನ ಉಂಟಾಗ್ತದೆ ಹಾಗಾಗ್ಬಿಟ್ಟು ನಮ್ಮ ಬಿಸಿ ಗಾಳಿ ಮತ್ತು ತಣ್ಣನೆ ಗಾಳಿಯಲ್ಲಿ ನಾವು ವಕ್ರಿಭವನವನ್ನು ಕಾಣ್ತೇವೆ ಆ ವಕ್ರಿಭವನ ಕಾಣೋದ್ರಿಂದ ವಸ್ತುಗಳ ಒಂದು ತೋರಿಕೆ ಬದಲಾವಣೆ ಕಂಡು ಬರ್ತದೆ ಅದನ್ನು ಇನ್ನೂ ಸ್ವಲ್ಪ ನೀಟಾಗಿ ಈ ರೀತಿ ವಿವರಣೆ ಕೊಡ್ತೇನೆ ನೋಡಿ ಇಲ್ಲಿ ಭೂಮಿ ಭೂಮಿ ಮೇಲೆ ಇರ್ತಕ್ಕಂಥ ಅವು ಭೂಮಿಯ ಮೇಲಿನ ಸ್ತರಗಳು ಅಂದರೆ ವಾಯುಮಂಡಲ ವಾಯುಮಂಡಲದ ವಿವಿಧ ಸ್ತರಗಳು ಅಲ್ಲಿ ಸಾಂದ್ರತೆ ಬೇರೆ ಬೇರೆ ಇರುತ್ತೆ ತಾಪಮಾನ ಬೇರೆ ಬೇರೆ ಇರುತ್ತೆ ಉಕ್ರಿಭವನ ಸ್ಥಿರಾಂಕ ಬೇರೆ ಬೇರೆ ಇರುತ್ತೆ ಸೂರ್ಯನ ಬೆಳಕು ಅದ್ರ ಮೂಲಕ ಹರಿದಾಗ ಏನಾಗ್ತದೆ ನೋಡಿ ನಿರ್ವಾತ ಪ್ರದೇಶದಲ್ಲಿ ಬಂದಾಗ ಸ್ಟ್ರೈಟಾಗಿ ಬಂತು ಎಲ್ಲೂ ಬಾಗಲಿಲ್ಲ ಆದರೆ ವಾತಾವರಣಕ್ಕೆ ಬಂದಾಗ ಅದು ಬಾಗುತ್ತದೆ ಈ ವಕ್ರೀಭವನ ಹೊಂದಿರೋದ್ರಿಂದ ನಾವು ನೋಡ್ತಕ್ಕಂಥ ವಸ್ತುಗಳ ಸ್ಥಾನದಲ್ಲಿ ಒಂದು ತೋರಿಕೆಯ ಬದಲಾವಣೆ ಕಂಡು ಬರ್ತದೆ ಬಹುಶಃ ನಾವು ವಕ್ರೀಭವನ ಪರಿಣಾಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ ಇನ್ನೂ ಸ್ವಲ್ಪ ಮುಂದುವರೆದು ಮುಂದೆ ಹೋಗೋಣ ಇದರ ಪ್ರಾಯೋಗಿಕ ಅನ್ವಯ ಇದೆ ಅದು ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳನ್ನು ಯಾರೂ ನೋಡಿಲ್ಲ ನಾವು ರಾತ್ರಿಯ ನಭೋಮಂಡಲದಲ್ಲಿ ನಮ್ಮ ದೃಷ್ಟಿಯನ್ನು ಅರಿಸಿದಾಗ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳು ಮಿನುವುದನ್ನು ನಾವು ನೋಡಿದ್ದೇವೆ ಎಷ್ಟು ಚೆನ್ನಾಗಿರ್ತಾವೆ ನಕ್ಷತ್ರಗಳು ಅದು ಚಂದ್ರನಿಲ್ಲದ ರಾತ್ರಿಯಲ್ಲಿ ನೋಡಿದ ತಕ್ಷಣ ಎಂಥವರೆಗೂ ಸಹ ಬದುಕಿನ ಸಂತಸದ ದಿನಗಳನ್ನು ಕಳೆಯುವಾಗ ಎಷ್ಟು ಸಂತೋಷ ಪಡ್ತೇವೆ ಅನ್ನೋದನ್ನು ಅದನ್ನು ಸಂತೋಷಪಟ್ಟವ್ರಿಗೆ ಗೊತ್ತಾಗ್ತದೆ ಇಲ್ಲಿ ನೋಡಿ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಕಾಣುತ್ತದೆ ಕೆಲವೊಮ್ಮೆ ಕುಂದಿದಂತೆ ಕಾಣಿಸ್ತವೆ ಕೆಲವು ನಕ್ಷತ್ರಗಳು ಮಿನುಗುತ್ತವೆ ಈ ನಕ್ಷತ್ರಗಳು ನಾವು ನೋಡ್ತೇವೆ ಆಕಾಶವನ್ನು ನೋಡ್ಬಿಟ್ಟು ಸಂತೋಷ ಪಡ್ತೇವೆ ಆದರೆ ನಕ್ಷತ್ರಗಳು ಮಿನುಗುತ್ತವೆ ಅದಕ್ಕೆ ನಾವೇನು ಹೇಳ್ತೇವೆ ತುಂಬ ದೂರ ಇದ್ದಾವೆ ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೇವೆ ಹೌದು ಅದು ನಿಜನೇ ಆದರೆ ನಿಜವಾದ ಕಾರಣವೇನು ನಾವು ನಕ್ಷತ್ರಗಳನ್ನು ನೋಡ್ತಾ ಇದ್ದೇನೆ ಒಂದು ನಕ್ಷತ್ರವನ್ನು ಆ ನಕ್ಷತ್ರದಿಂದ ಬೆಳಕು ಹರಿದುಬಿಟ್ಟು ನನ್ನ ಕಣ್ಣು ಹ ಕಣ್ಣ ಮೇಲೆ ಬಿದ್ದಿದೆ ಆ ನಕ್ಷತ್ರದ ಬೆಳಕು ಕೋಟ್ಯಾಂತರ ಕಿಲೋಮೀಟರ್ನಿಂದ ನಿರ್ವಾತ ಪ್ರದೇಶದಲ್ಲಿ ಹರಿದು ನಂತರ ನಮ್ಮ ವಾಯುಮಂಡಲಕ್ಕೆ ಬಂದು ಅಲ್ಲಿರ್ತಕ್ಕಂಥ ವಿಭಿನ್ನ ಸಾಂದ್ರತೆಗಳ ವಾಯುಮಂಡಲದ ಸ್ತರಗಳ ಮೂಲಕ ಹರಿಯುವಾಗ ಅಲ್ಲಿ ವಕ್ರಿಭವನ ಹೊಂದುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಜವಾದ ಸ್ಥಾನ ಅದು ನಮಗೆ ಬೆಳಕು ಬಾಗಿದ ಹಾಗೆ ಕಾಣಿಸ್ತದೆ ನಾವು ನೇರವಾಗಿ ನೋಡಿದಾಗ ನೋಡಿ ನಕ್ಷತ್ರ ಅಲ್ಲಿದ್ದಾಗ ಕಾಣಿಸುತ್ತೆ ಸ್ವಲ್ಪ ಮೇಲೆ ನಕ್ಷತ್ರ ಇಲ್ಲಿ ಹಾಗೆ ಕಾಣಿಸುತ್ತೆ ಆದರೆ ಬೆಳಕು ಯಾಕಂದರೆ ಬೆಳಕು ಪದೇ ಪದೇ ವಕ್ರಿಭವನ ಹೊಂದುತ್ತಾ ಇರ್ತದೆ ಯಾಕಂದರೆ ತಾಪಮಾನದಲ್ಲಿ ವಾತಾವರಣದಲ್ಲಿ ತಾಪಮಾನ ಹೆಚ್ಚಳ ಇರ್ಬೋದು ಅಥವಾ ಸಾಂದ್ರತೆ ಹೆಚ್ಚಳ ಇರ್ಬೋದು ವಕ್ರಿಭವನ ಸ್ಥಿರಾಂಕ ಬೇರೆ ಬೇರೆ ಇರಬಹುದು ಈ ಸರಿ ನೋಡಿದಾಗ ನಮಗೆ ನಕ್ಷತ್ರ ಇಲ್ಲಿದ್ದಾಗ ಕಾಣಿಸುತ್ತೆ ನಿಜವಾಗಿಯೂ ನಕ್ಷತ್ರ ಇದ್ದಿದ್ದು ಮೂಲ ಸ್ಥಾನದಲ್ಲಿ ಆದರೆ ಈಗ ನಕ್ಷತ್ರ ಕಾಣ್ತಿರೋದು ಅಲ್ಲಿ ಅದು ತೋರಿಕೆಯ ಸ್ಥಾನ ತೋರಿಕೆಯ ಸ್ಥಾನವು ನಿಜವಾದ ಸ್ಥಾನಕ್ಕಿಂತ ಎತ್ತರದಲ್ಲಿ ಕಂಡುಬರುತ್ತದೆ ಹಾಗಾಗ್ಬಿಟ್ಟು ನಮಗೆ ನಕ್ಷತ್ರಗಳು ಮಿನುಗುವ ರೀತಿ ಭಾಸವಾಗುತ್ತದೆ ಮೂಲತಃ ನಕ್ಷತ್ರಗಳು ಇದ್ದ ಹಾಗೆ ಇರ್ತವಪ್ಪ ಅವೆಲ್ಲೂ ಚಲಿಸೋದೇ ಇಲ್ಲ ನಮಗೆ ಆ ರೀತಿ ಕಾಣಿಸುತ್ತೆ ಅಷ್ಟೇ ಇದಕ್ಕೆ ಕಾಣಿಸೋದಕ್ಕೆ ಕಾರಣ ಪ್ರಮುಖವಾದ ಕಾರಣ ವಾಯುಮಂಡಲದಲ್ಲಿ ವಕ್ರೀ ಭವನವಷ್ಟೆ ಬಹುಶಃ ನಿಮಗೆ ಈ ಒಂದು ನಕ್ಷತ್ರಗಳ ಮಿನುವಿಕೆ ಬಗ್ಗೆ ಅರ್ಥ ಆಗ್ಬೋದು ನೀವು ನಭೋಮಂಡಲದಲ್ಲಿ ರಾತ್ರಿ ಹೊತ್ತು ಕಣ್ಣು ಹಾಯಿಸಿದಾಗ ನಕ್ಷತ್ರಗಳ ಜೊತೆಗೆ ನಕ್ಷತ್ರಗಳು ಇರೋ ಹಾಗೆ ಇರ್ತಕ್ಕಂಥ ಕೆಲವು ವಸ್ತುಗಳನ್ನ ನೋಡ್ತವೆ ಅವು ಮಿನುಗುವುದಿಲ್ಲ ಇದನ್ನು ಸಡನ್ನಾಗಿ ಒಂದು ಎರಡು ಮೂರು ದಿನ ನೋಡಿದ ತಕ್ಷಣ ಸರ್ ಇಲ್ಲಿ ಸರ್ ನಾನು ಕಾಣಲೇ ಇಲ್ಲ ಅಂತ ಹೇಳಿಕಾಗೋಲ್ಲ ಒಂದು ಐದಾರು ದಿನ ಆಕಾಶದಲ್ಲಿ ನಿಗದದ ದಿಕ್ಕದಲ್ಲಿ ನಿಮ್ಮ ಕಣ್ಣನ್ನು ಹರಿಸಿದಾಗ ನಕ್ಷತ್ರಗಳ ಜೊತೆಗೆ ಕೆಲವು ನಕ್ಷತ್ರಗಳ ರೀತಿ ಇರ್ತವೆ ಆದರೆ ಅವು ಮಿನುಗುವುದಿಲ್ಲ ನೀವು ಕಷ್ಟಪಟ್ಟು ನೋಡಬೇಕಾಗ್ತದೆ ಅವನೇನಂತ ಕರಿತೇವೆ ಗ್ರಹಗಳು ಅಂತ ಕರಿತೇವೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ನೋಡಿ ಗ್ರಹಗಳಿಂದ ಬೆಳಕು ನಮ್ಮ ಕಣ್ಣ ಮೇಲೆ ಬಿದ್ದಿದೆ ನಾವು ನೇರವಾಗಿ ನೋಡಿದಾಗ ಆ ಗ್ರಹ ಅಲ್ಲೇ ಪಕ್ಕದಲ್ಲೇ ಇದ್ದ ಹಾಗೆ ಕಾಣಿಸುತ್ತೆ ಅಂದರೆ ನಿಜವಾದ ಸ್ಥಾನ ಮತ್ತು ತೋರಿಕೆಯ ಸ್ಥಾನಗಳ ನಡುವೆ ಅಷ್ಟಾಗಿ ವ್ಯತ್ಯಾಸ ಕಂಡುಬರೋಲ್ಲ ಎರಡು ನೋಡಿ ಒಂದಕ್ಕೊಂದು ಹಂಟ್ಕೊಂಡಾಗೆ ಇದೆ ನಮಗೆ ಸ್ವಲ್ಪ ಸ್ಥಾನ ಬದಲಾವಣೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆದರೆ ಅಷ್ಟೊಂದು ಸ್ಥಾನ ಬದಲಾವಣೆ ನಮಗೆ ಕಂಡು ಬರಲ್ಲ ಹಾಗಾಗಿ ಗ್ರಹಗಳು ಮಿನುಗುವುದಿಲ್ಲ ಅದಕ್ಕಿಂತ ಪ್ರಮುಖವಾದ ಮತ್ತೊಂದು ಕಾರಣ ಇದೆ ಎಲ್ಲ ಗ್ರಹಗಳು ನಮಗೆ ಹತ್ತಿರದಲ್ಲಿರ್ತವೆ ಹತ್ತಿರದಲ್ಲಿ ಅಂತಂದರೆ ಇಲ್ಲ ಪಕ್ಕದಲ್ಲೇ ಏನಿರೋದಿಲ್ಲ ಅವು ಅಂದರೆ ನಕ್ಷತ್ರಗಳು ಹೋಲಿಕೆ ಮಾಡಿದರೆ ಹತ್ತಿರದಲ್ಲಿರ್ತವೆ ಹಾಗಾಗ್ಬಿಟ್ಟು ನಮಗೆ ಗ್ರಹಗಳು ಚಂದ್ರ ಸೂರ್ಯ ಯಾವುದೂ ಸಹ ಮಿನುಗುವುದಿಲ್ಲ ಈ ವಾಯುಭವನದ ವಕ್ರಿಭವನದ ವಾಯುಮಂಡಲದ ವಕ್ರಿಭವನದ ಮತ್ತೊಂದು ಪರಿಣಾಮವನ್ನು ನೋಡೋಣ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಈಗ ನೋಡಿ ಶೀಘ್ರ ಸೂರ್ಯೋದಯ ಅಂತಂದರೆ ಆರು ಇಪ್ಪತ್ತೆಂಟಕ್ಕೆ ಸೂರ್ಯ ಹುಟ್ಟುತ್ತೆ ಅಂತ ಕ್ಯಾಲೆಂಡರಲ್ಲಿ ಇರ್ತದೆ ಆದರೆ ಆರು ಇಪ್ಪತ್ತಾರಕ್ಕೆ ಕಾಣಿಸ್ತಾ ಇರ್ತದೆ ಎರಡು ನಿಮಿಷ ಮುಂಚೆಲೇ ಕಾಣಿಸ್ತದೆ ಅದಕ್ಕೆ ಕಾರಣವೇನು ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಇದು ಭೂಮಿ ಭೂಮಿ ಮತ್ತು ಆಕಾಶ ಎರಡೂ ಸಂಧಿಸುವುದನ್ನು ನೀವು ನೋಡಿದ್ದೀರಿ ಅದಕ್ಕೆ ನಾವೇನು ಹೇಳ್ತೇವೆ ಭಾಳ ದೂರ ನೋಡಿದಾಗ ದಿಗಂತದಲ್ಲಿ ಆಕಾಶ ಮತ್ತು ಭೂಮಿ ಎರಡೂ ಕೂಡ ಸಂಧಿಸುವ ರೀತಿ ಕಾಣುತ್ತದೆ ಅಂದರೆ ಎರಡೂ ಕೂಡ ಸಂಧಿಸುವ ರೀತಿ ಇರ್ತದೆ ಆದರೆ ಸಂಧಿಸೋದಿಲ್ಲ ಅದನ್ನು ನಾವು ದಿಗಂತ ಅಂತ ಕರಿತೇವೆ ದಿಗಂತದ ಕೆಳಗೆ ಸೂರ್ಯ ಇದೆ ಅದು ನೈಜ ಸ್ಥಾನ ಅಲ್ಲಿರ್ತಕ್ಕಂಥ ಸೂರ್ಯನ ಬೆಳಕು ನಮಗೆ ಮೊದಲೇ ಬಿದ್ದಿದೆ ವಕ್ರಿಭವನ ಹೊಂದಿ ನಾವು ಅದನ್ನು ನೇರವಾಗಿ ಅರ್ಥೈಸ್ದಾಗ ಸೂರ್ಯ ಅಲ್ಲಿರೋ ರೀತಿ ಕಾಣಿಸ್ತಾರೆ ತೋರಿಕೆಯ ಸ್ಥಾನ ಆ್ಯಕ್ಚುಲಿ ಸೂರ್ಯ ಇರೋದು ಕೆಳಗಡೆದೆ ಬಟ್ ನಮಗೆ ತೋರಿಸೋದೇನು ಮೇಲ್ಗಡೆ ಅಂದರೆ ಎರಡು ನಿಮಿಷ ಮುಂಚಲೇ ಸೂರ್ಯೋದಯ ಆದ ರೀತಿ ಕಾಣಿಸುತ್ತೆ ಇದು ವಾಯುಮಂಡಲದಲ್ಲಿ ಉಂಟಾಗುವ ವಕ್ರೀಭವನದ ಪರಿಣಾಮಕ್ಕೆ ಸ್ಪಷ್ಟವಾದಂತಹ ಉದಾಹರಣೆಯಾಗಿದೆ ನೋಡಿ ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ ಅದನ್ನು ನೋಡಿದ್ದೇವೆ ಇದೇ ರೀತಿ ನಮಗೆ ಸೂರ್ಯಾಸ್ತಮವೂ ಸಹ ಹೀಗೆ ಕಾಣಿಸುತ್ತೆ ಈ ವಾಯುಮಂಡಲದ ವಕ್ರೀಭವನದ ಪರಿಣಾಮದಿಂದಾಗಿ ನಾವು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತವನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಮಕ್ಕಳ ಇಷ್ಟೊತ್ತು ನೀವು ಕಲಿತಂಥ ಎಲ್ಲ ಪಾಠವೂ ಸಹ ನಮ್ಮ ನಿತ್ಯ ಜೀವನದಲ್ಲಿ ಘಟಿಸುವ ಘಟನೆಗಳೇ ವರ್ಣಮಯ ಜಗತ್ತು ಅಂತ ಅದಕ್ಕೆ ನಾವು ಕರೆದಿದ್ದು ಇಂತಹ ಒಳ್ಳೊಳ್ಳೆ ಘಟನೆಗಳು ನಮ್ಮ ಸುತ್ತಮುತ್ತಲ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಕಾರಣ ಅಂತೇನು ತಿಳ್ಕೊಂಡಿಲ್ಲ ಇವತ್ತು ನಾವು ಕಾರಣ ತಿಳ್ಕೊಂಡು ಬಹಳ ಖುಷಿಯಾಗಿದೆ ಇಷ್ಟೊತ್ತು ಈ ಪಾಠವನ್ನು ಸಂತಸದಿಂದ ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೊನೆಯಲ್ಲಿ ನೀವು ಕಲಿತಿರತಕ್ಕಂಥ ಈ ಪಾಠದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ನೆನಪಿನ ಶಕ್ತಿಯಿಂದ ಉತ್ತರಿಸುತ್ತೀರಿ ಅನ್ನೋದನ್ನು ನಾನೀಗ ಟೆಸ್ಟ್ ಮಾಡ್ತಾ ನಿಮಗಾಗಿ ಪ್ರಶ್ನೆಗಳು ಪರದೆ ಮೇಲೆ ಮೂಡಿ ಬರ್ತವೆ ನೋಡಿ ಈ ವಸ್ತು ಗಾಜಿನಿಂದ ಮಾಡಲ್ಪಟ್ಟಿದೆ ಇದಕ್ಕೆ ಎರಡು ತ್ರಿಭುಜ ಪಾದಗಳು ಹಾಗೂ ಮೂರು ಆಯತಾಕಾರದ ಪಾರ್ಶ್ವ ಮೇಲ್ಬೈಗಳಿರುತ್ತವೆ ಇದನ್ನು ಗುರುತಿಸಿ ಅಂದರೆ ಇದು ಈ ಚಿತ್ರ ಯಾವುದು ಅಥವಾ ಈ ವಸ್ತು ಯಾವುದು ನಿಮ್ಮ ಕಣ್ಣಿನ ಪಟಲದ ಮೇಲೆ ಆ ಆಕೃತಿ ಮೂಡಿ ಬಂದಿದೆ ಅದು ಈ ಆಕೃತಿ ಏನದು ಗಾಜಿನ ಪಟ್ಟಕ ಎರಡನೇ ಪ್ರಶ್ನೆ ನೋಡೋಣ ಇವುಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಇವುಗಳ ಮಿನುಗುವಿಕೆ ಶೂನ್ಯವಾಗಿದೆ ಅಂದರೆ ಇವು ಮಿನುಗುವುದಿಲ್ಲ ಈಗಷ್ಟೇ ನಾವು ಅದರ ಬಗ್ಗೆ ಮಾತಾಡೀವಿ ಆಕಾಶದಲ್ಲಿ ನಕ್ಷತ್ರಗಳು ಇರ್ತವೆ ನಕ್ಷತ್ರಗಳ ಜೊತೆಲಿ ಇವುಗಳು ಕೂಡ ಇರ್ತವೆ ಅವು ಮಿನುಗುತ್ತವೆ ಇವು ಮಿನುಗುವುದಿಲ್ಲ ಯಾಕಂದರೆ ಇವು ಹತ್ತಿರ ಇರ್ತವೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾತಾಡಿದ್ದೀವಿ ಏನಿರಬಹುದು ಏನೂ ಇಲ್ಲ ಅದು ಗ್ರಹ ಮತ್ತೆ ಮೂರನೇ ಪ್ರಶ್ನೆಗೆ ಬರೋಣ ಹ್ಞೂ ನೋಡಿ ಇದೆ ಅದು ನಾನು ನಿಮ್ಮಿಂದ ಬಹಳ ದೂರದಲ್ಲಿದ್ದೇನೆ ನೀವು ನನ್ನ ಕೈಗೆಟಗು ದೂರದಲ್ಲಂತೂ ಇಲ್ಲೋ ತುಂಬ ದೂರದಲ್ಲಿದ್ದೇನೆ ನಾನು ಪದೇ ಪದೇ ಸ್ಥಾನವನ್ನು ಬದಲಿಸುತ್ತೇನೆ ನನ್ನನ್ನು ನೀವು ಸ್ಮರಿಸಿಕೊಳ್ಳಿ ಅಂತ ಹೇಳ್ತಾ ಇದೆ ತಡ ಹೊತ್ತು ಮಾಡೋದು ಬೇಡ ಅದನ್ನು ಸ್ಮರಿಸ್ಕೊಳ್ಳೋಣ ಅದು ಯಾವುದಿರ್ಬೋದು ಹೌದು ನಕ್ಷತ್ರವೇ ಆಗಿದೆ ಅದು ಇದು ಪರದೆ ಮೇಲೆ ಮೂಡಿ ಬಂದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಗೊತ್ತಿದೆ ಇದನ್ನು ಕಂಡು ಎಲ್ಲರೂ ಕೂಡ ಸಂತಸ ಪಟ್ಟಿದ್ದಾರೆ ಉತ್ತರವನ್ನೂ ಸಹ ಪ್ರತಿಯೊಬ್ಬರು ಹೇಳಿ ಸಂತಸಗೊಂಡಿದ್ದೀರಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ನೋಡಿ ನಾನು ಕಿರುಪಟಕದಂತೆ ವರ್ತಿಸುತ್ತೇನೆ ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವಿಸಿ ಚದುರಿಸುತ್ತೇನೆ ನೋಡಿ ಗಾಜಿನ ಪಾದ ಪಟ್ಟಕ ವರ್ಡ ವಿಭಜನೆ ಮಾಡುತ್ತೆ ಅದೇ ರೀತಿ ಇನ್ನೊಂದು ವಸ್ತು ಇದೆ ಅದೇ ರೀತಿ ಏಳು ಬಣ್ಣ ಉಂಟು ಮಾಡೋದು ಯಾವುದಿರ್ಬೋದು ಅದು ಹೌದು ಇದು ನೀರಿನ ಹನಿ ಇದು ಕೂಡ ಕಿರುಪಟಕದಂತೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿಗೆ ಪುನರ್ಮನನ ಕಾರ್ಯಕ್ರಮದಲ್ಲಿ ನೀವು ಕಲ್ತಿರ್ತಕ್ಕಂಥ ಎಲ್ಲ ಅಂಶಗಳು ಸರಿಯಾಗಿವೆ ನೀವು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಭಾವಿಸ್ತಾ ನಿಮಗೆ ಈ ಒಂದು ಸಣ್ಣ ಚಟುವಟಿಕೆ ಕೊಡ್ತಾ ಇದ್ದೇನೆ ರಾತ್ರಿ ಆಕಾಶದ ಹತ್ರ ನಿಮ್ಮ ಒಂದು ನೋಟವನ್ನು ಹರಿಸಿ ನೀವು ಕಾಣುವಂತಹ ಗ್ರಹಗಳ ಹೆಸರುಗಳನ್ನು ನೀವು ಹೆಸರಿಸಿ ಕಾಮನಬಿಲು ಮತ್ತು ಸೂರ್ಯ ಎರಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲೇ ಇರ್ತದೆ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿದ್ದಾಗ ಮಾತ್ರ ಕಾಮನ ಬಿಲು ಉಂಟಾಗ್ತದೆ ಅದಕ್ಕೆ ಕಾರಣವೇನು ಈಗ ಪ್ರತಿದಿನ ಬೆಳಗ್ಗೆ ಅಟ್ಲೀಸ್ಟು ಬೆಳಿಗ್ಗೆ ಅದಕ್ಕೂ ಈ ಚಟುವಟಿಕೆಗೋಸ್ಕರನಾದರೂ ಬೆಳಿಗ್ಗೆ ಬೇಗ ಇದ್ದಾಳಿ ಬೆಳಿಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಇವೆರಡನ್ನ ಟೈಮ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಅದು ಒಂದೇ ಇರುತ್ತಾ ವಾರ ಪೂರ್ತಿ ಇಲ್ಲದೇ ಇದ್ದರೆ ಕಾರಣ ಏನು ಇನ್ನು ಕೊನೆಯಲ್ಲಿ ನಿಮಗೆ ಒಂದು ಸಣ್ಣ ಮನೆಗೆಲಸವನ್ನು ಕೊಡ್ತಾ ಇದ್ದೇನೆ ಮೂರು ಪ್ರಶ್ನೆಗಳಿವೆ ಆ ಮೂರು ಪ್ರಶ್ನೆಗಳನ್ನು ಬರೆದುಕೊಂಡು ಮೂರು ಪ್ರಶ್ನೆಗಳನ್ನು ನೀವು ಉತ್ತರಿಸಿ ಮಕ್ಕಳ ವರ್ಣಮಯ ಜಗತ್ತು ಈ ಒಂದು ಸುಂದರ ಭಾಗದಲ್ಲಿ ನೀವು ಸುಂದರವಾದಂತಹ ಬೇಕಾದಷ್ಟು ವೈಜ್ಞಾನಿಕ ಸಂಗತಿಗಳನ್ನು ಕಲಿತುಕೊಂಡು ನೀವು ಸಂತಸ ಪಟ್ಟಿದ್ದೀರಿ ಅಂತ ಭಾವಿಸ್ತಾ ನಾನು ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು